ಇಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 174. ಇದಾದ ಮೇಲೆ ಅನೇಕ ಕೀರ್ತನೆಗಳನ್ನು ಓದಲಾಗುವುದು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲಾಗುವುದು. ನೆಲದಿಂದ ಮೇಲಕ್ಕೆ ಏಳುವಾಗ ಅವರು ಯೆರೂಸಲೇಮೇ, ಧೂಳನ್ನು ಝಾಡಿಸಿಕೋ, ಎದ್ದು ಆಸನದ ಮೇಲೆ ಕೂಡ್ರು, ಸೆರೆಬಿದ್ದ ಚಿಯೋನ್ ಕನ್ಯೆಯೇ, ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡು, ಯೆಶಾಯ 52:2 ಎಂದು ಹೇಳುವರು. ಗಮನಾರ್ಹವಾದ ಪ್ರಾರ್ಥನೆಯನ್ನು ಈ ಸಂದರ್ಭಗಳಲ್ಲಿ ಸಮರ್ಪಿಸಲಾಗುವುದು. ಇವುಗಳು ನಿಸ್ಸಂದೇಹವಾಗಿ ಯೆಶಾಯನ ಪ್ರವಾದನೆಯ ಗ್ರಂಥ 7:14 ಅನ್ವಯವಾಗುತ್ತದೆ. ಆ ಪ್ರಾರ್ಥನೆಯು, ದಯೆಯುಳ್ಳ ಕರ್ತನೆ, ನಿನ್ನ ಜನರ ಪ್ರಾರ್ಥನೆಯನ್ನು ಲಾಲಿಸು, ಗೋಳಾಡುವ ಇಸ್ರಾಯೇಲ್ಯರಿಗೆ ಅವರ ಆಶೆಯನ್ನು ದಯಪಾಲಿಸು, ಅಬ್ರಹಾಮನ ಗುರಾಣಿಯೇ, ನಮ್ಮ ವಿಮೋಚಕನನ್ನು ಕಳುಹಿಸು, ಇಮ್ಮಾನುವೇಲ್, ಆತನ ಮಹಿಮೆಯುಳ್ಳ ನಾಮವನ್ನು ಕೂಗಿರಿ ಎಂಬುದಾಗಿ ಪ್ರಾರ್ಥಿಸುವರು. ಹೆಚ್ಚಿನ ಕಿರುಕುಳಗಳು ಬಡ ಯಹೂದ್ಯರಲ್ಲಿ ಪ್ಯಾಲೆಸ್ತೀನ್ನಲ್ಲಿ ಅಟ್ಟುವವರಿಗೆ ಮತ್ತು ಆಧುನಿಕ ನಾಗರಿಕತೆ ಮತ್ತಷ್ಟು ಮುಂದುವರಿಯುವವರಿಗೆ ಶ್ರೀಮಂತ ವರ್ಗದ ಯಹೂದ್ಯರು ಇಲ್ಲಿ ಆಕರ್ಷಿಸಲ್ಪಡುವುದಿಲ್ಲ. ಆಗ ಅದು ಹೆಚ್ಚಾದ ಸ್ವಾರ್ಥ ಉದ್ದೇಶಗಳಿಂದ ತುಂಬಿರುತ್ತದೆ. ಸಾಮಾನ್ಯವಾದ ಮಹಾಸಂಕಟದ ಸಮಯವು ಇತರೆ ದೇಶಗಳಲ್ಲಿ ಸಂಪತ್ತಿಗೆ ಇಂದಿಗಿಂತ ಕಡಿಮೆ ಸುರಕ್ಷತೆ ನೀಡುವಾಗ, ಆಗ ಪ್ಯಾಲೆಸ್ತೀನ್ ಸಮಾಜವಾದ ನಿರಂಕುಶ ತತ್ವಗಳಿಂದ ದೂರವಿದ್ದು ಶ್ರೀಮಂತ ಯಹೂದ್ಯರಿಗೆ ಸುರಕ್ಷತೆ ಸ್ವರ್ಗವಾಗಿ ಕಂಡುಬರುತ್ತದೆ. ಆದರೆ ಈ ವಿವಿಧ ದಿಕ್ಕುಗಳಲ್ಲಿ ಈಗಿನ ಪ್ರಗತಿಯ ವೇಗದಲ್ಲಿ ಬರುವ 15 ವರ್ಷಗಳಲ್ಲಿ ಪ್ಯಾಲೆಸ್ತೀನ್ನಲ್ಲಿ ಬಹಳಷ್ಟು ಸಂಗತಿಗಳು ಕಂಡುಬರುವವು. ಯೆರೂಸಲೇಮಿನ ಮೊಂಡತನವು ಹೊರಟು ಹೋಗುತ್ತದೆ. ಇಸ್ರೇಲ್ಸ್ ಬ್ಲೈಂಡ್ನೆಸ್ ಡಿಪಾರ್ಟಿಂಗ್. ಶಾರೀರಿಕ ಇಸ್ರಾಯೇಲಿರಿಗೆ ಸಂಬಂಧಿಸಿದಂತೆ ಮತ್ತೊಂದು ವೈಶಿಷ್ಟ್ಯಪೂರ್ಣವಾದ ಪ್ರವಾದನೆಯಿಂದ ಅದರ ನೆರವೇರುವಿಕೆಯನ್ನು ನಾವು ಈಗ ನೋಡಲು ಪ್ರಾರಂಭಿಸಬೇಕು. ಅಪೋಸ್ತಲನಾದ ಪೌಲನು, ಇಸ್ರಾಯೇಲಿಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು, ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು, ರೋಮ 11:25-26 ಎಂದು ಪ್ರಕಟಿಸಿದ್ದಾನೆ. ಅಂದರೆ ಅನ್ಯ ಜನರಲ್ಲಿ ಆಯ್ಕೆಗೊಂಡ ಸದಸ್ಯರು ಇಸ್ರಾಯೇಲ್ಯರ ಉಳಿಕೆಯವರೊಂದಿಗೆ ದೇವರ ರಾಜ್ಯದ ಆತ್ಮೀಕ ಹಂತವಾಗಿ ರಚನೆಯಾಗುವವರಿವಿಗೆ ಎಲ್ಲರೂ ಅತ್ಯಂತ ಹೆಚ್ಚಿನ ಕೃಪೆಗೆ ಬರುತ್ತಾರೆ. ಇದರಿಂದ ಇಸ್ರಾಯೇಲ್ಯರು ಒಂದು ಜನಾಂಗವಾಗಿ ಹೊರಹಾಕಲ್ಪಟ್ಟಿದ್ದರೂ ಅದರ ಅನುಕೂಲತೆಗಳಿಂದ ಅವರು ಮೊಂಡರಾಗಿದ್ದರೂ ಕುರುಡರಾಗಿದ್ದರು. ಆದುದರಿಂದ ಸಂಪೂರ್ಣವಾದ ಅರ್ಥದಲ್ಲಿ ಶಾರೀರಿಕ ಇಸ್ರಾಯೇಲಿಯರು ಅಥವಾ ಯಾಕೋಬ್ಯರೆಂದು ಕರೆಸಿಕೊಳ್ಳುವವರ ಮೊಂಡತನವು ಆತ್ಮೀಕ ಇಸ್ರಾಯೇಲಿಯರ ಆಯ್ಕೆ ಮುಗಿಯುವ ವರವಿಗೆ ತೀರಿ ಹೋಗುವುದಿಲ್ಲ. ಅವರ ಪುನರುದ್ಧಾರ ಮತ್ತು ಮೊಂಡತನ ಮತ್ತು ಪಕ್ಷಪಾತದಿಂದ ಬಿಡುಗಡೆಯ ಚಿಯೋನ್ ಪರ್ವತ ಮಹಿಮೆ ಹೊಂದಿದ ಸಭೆಯಿಂದ ಅಥವಾ ದೇವರ ರಾಜ್ಯದಿಂದ ಬರುತ್ತದೆ ಎಂದು ನಮಗೆ ನಿರ್ದಿಷ್ಟವಾಗಿ ಉಪದೇಶಿಸಲಾಗಿದೆ, ರೋಮ 11:26. ಆದರೆ ಚಿಯೋನಿನ ರಾಜ್ಯವು ಕೆಲಮಟ್ಟಿಗೆ 1878 ಪ್ರಾರಂಭಗೊಂಡಿತು. ಆಗ ನಮ್ಮ ಅರಸನು ಆಳ್ವಿಕೆ ಮಾಡುವ ಆತನ ಅಧಿಕಾರವನ್ನು ತಾನೇ ವಹಿಸಿಕೊಂಡನು. ಆದರೆ ಪಾದವರ್ಗವು ಇನ್ನೂ ವೃದ್ಧಿ ಹೊಂದಿರಲಿಲ್ಲ, ಮಹಿಮೆ ಹೊಂದಿರಲಿಲ್ಲ. ಹೀಗಾಗಿ ಯಾಕೋಬ್ಯರ ಮೇಲೆ ಚಿಯೋನಿನ ಮೂಲಕವಾದ ದೇವರ ಕೃಪೆಯು ಸರಿಯಾದ ರೀತಿಯಲ್ಲಿ ಅಲ್ಲಿ ಆರಂಭಗೊಂಡಿತು. ಆದರೂ ಅದು ಕ್ರಿಸ್ತನ ದೇಹದ ಪಾದವರ್ಗದವರು ಮಹಿಮೆ ಹೊಂದಿಕೊಳ್ಳುವವರಿವಿಗೆ ಅವರಿಗೆ ತಲುಪುವುದಿಲ್ಲ. 1881 ಯಾಕೋಬ್ಯರಿಂದ ಬೆಳಕು ಅನ್ಯ ಜನಗಳ ಕಡೆಗೆ ತಿರುಗಿಕೊಳ್ಳುವ ಪ್ರಾರಂಭದ ಕಾಲಕ್ಕೆ ಸಮಾನಾಂತರವಾಗಿತ್ತು. ಹೀಗಾಗಿ ಅದು ದೀರ್ಘಕಾಲ ಮೊಂಡರಾಗಿದ್ದ ಯಹೂದ್ಯರ ಕಡೆಗೆ ಪುನಃ ವಿಶೇಷವಾದ ಬೆಳಕು ಹಿಂದಿರುಗುವ ಸಮಯವನ್ನು ಗುರುತಿಸುತ್ತದೆ. ಅದರ ಯಹೂದಿ ವಿನ್ಯಾಸಕ್ಕೆ ಅನುಗುಣವಾಗಿ ಹೆಸರು ಮಾತ್ರದ ಕ್ರೈಸ್ತ ಸಭೆಯು ಈಗ ಮೊಂಡರಾಗಿ ಮುಗ್ಗರಿಸುತ್ತಿರುವಾಗ ಅದರ ಒಂದು ಸಣ್ಣ ಶೇಷ ಭಾಗವು ಆಶೀರ್ವಾದ ಹೊಂದಿಕೊಳ್ಳುತ್ತದೆ. ಇಲ್ಲಿ ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನೂ ಉಳಿಸುವುದಿಲ್ಲ, ರೋಮ 11:21 ಮುಂತಾದ ಅಪೋಸ್ತಲನ ಮಾತುಗಳು ಎಷ್ಟೋ ಪ್ರಭಾವಯುತವೂ ಸೂಕ್ತವಾಗಿಯೂ ಇದೆ ಅಲ್ಲವೇ ಎಂಬುವಂಥದ್ದೇ.